back to my channel. ನಾನು ಮಲೇಷಿಯಾ ಇಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಮಿಕ್ಸ್ಡ್ ವ್ಲಾಗ್ ಅಂತಾನೆ ಅನ್ಬಹುದು. ಇದು ಆಕ್ಚುಲಿ ಹಬ್ಬಕ್ಕಿಂತ ಮುಂಚೆನೇ ಬರಬೇಕಿತ್ತು, ಆದರೆ ನನಗೆ ಎಡಿಟ್ ಮಾಡಿ ಹಾಕಕ್ಕೆ ಆಗಲಿಲ್ಲ ಆ ಸಮಯದಲ್ಲಿ. ಸೋ ಅದಕ್ಕೆ ಇವಾಗ ಹಾಕ್ತಾ ಇದೀನಿ. ಈ ಒಂದು ವ್ಲಾಗ್ ಅಲ್ಲಿ ಏನೇನ ಇರುತ್ತೆ ಅಂತಂದ್ರೆ, ನಾನು ಸಾರಿ ಎಲ್ಲ ಪರ್ಚೇಸ್ ಮಾಡಿದೆ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದೆ ಇಲ್ಲಿ, ಹಾಗೆ ನಾವು ಒಂದು ಇಷ್ಟವ ನಮಗೆ ಇಷ್ಟ ಆದಂತ ಒಂದು ಪ್ಲೇಸ್ ಕೂಡ ಹೋಗಿದ್ವಿ. ಸೋ ಅದನ್ನೆಲ್ಲ ನೀವು ನೋಡಬಹುದು. ಕಳೆದ ಉಗಾದಿ ವ್ಲಾಗ್ ನೋಡಿದ್ರು ಹೇಳಿದ್ರಿ ನನಗೆ ಸಾರಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಸೀರೆ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರಿ. ಸೋ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಇವತ್ತು ನಾನು ಎಲ್ಲ ತಗೊಂಡೆ, ಹೇಗೆ ಸ್ಟಿಚ್ ಮಾಡಿಸಿದೆ ಅನ್ನೋದನ್ನೆಲ್ಲ ನೀವು ಈ ಒಂದು ವ್ಲಾಗ್ ಅಲ್ಲಿ ನೋಡಬಹುದು. ಈ ವ್ಲಾಗ್ ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಕಮೆಂಟ್ಸ್, ಪ್ರಿವಿಯಸ್ ವ್ಲಾಗಿನ ಕಮೆಂಟ್ಸ್ ಗೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನ ಕಮೆಂಟ್ಸ್ ಅಂತಂದ್ರೆ, ಅಂತ ಸೀರಿಯಸ್ ಏನು ಇಲ್ಲ, ಅದೆ ಕೇಳಿರೋ ಕ್ವೆಶ್ಚನ್ ಗೆ ಆನ್ಸರ್ ಮಾಡೋಣ. ಸೊ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಈ ಒಂದು ವ್ಲಾಗ್ ಅಲ್ಲಿನೇ ಆನ್ಸರ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಡೈಲಿ ವ್ಲಾಗ್ ಮಾಡಿ ಅಂತ ಕೇಳಿದ್ರಿ, ಖಂಡಿತವಾಗ್ಲೂ ನನಗೂ ಮಾಡಬೇಕು ಅಂತಾನೆ ಇದೆ. ಆದ್ರೆ ಏನಂತಂದ್ರೆ, ಸೇಮ್ ರೊಟೀನ್ ಇಲ್ಲಿ, ಲೈಫ್ ಸ್ಟೈಲ್ ಎಲ್ಲ ಸ್ವಲ್ಪ ಸೇಮ್ ಇದೆ. ಇವಾಗ ಜಾಸ್ತಿ ನಾವು ಕೂಡ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಅದಕ್ಕೆ ನಾನು ಜಾಸ್ತಿಯಾಗಿ ಏನು ವ್ಲಾಗ್ಸ್ ನ ಮಾಡಕ್ ಆಗ್ತಾ ಇಲ್ಲ. ಹಾಗೆ ಇನ್ನೊಬ್ರು ಯಾರೋ ಹೇಳಿದ್ರು, ನೀವು ವರ್ಷದಲ್ಲಿ 6-7 ಸತಿ ವಿಡಿಯೋ ಹಾಕಿ ಹೋಗ್ಬಿಡ್ತೀರಾ ಅಂತ ಹೇಳಿ. ನನಗೂ ಡೇ ಬೈ ಡೇ ಮಾಡಿ ಹಾಕ್ಬೇಕು ಅಂತ ಇಷ್ಟ ಇದೆ. ಆದ್ರೆ ನನಗೆ ತುಂಬಾ ನಾನು ಮಾಡಲೇಬೇಕು ಅಂತ ಹೇಳಿ, ಹಾಕ್ಲೇಬೇಕು ಅಂತ ಹೇಳಿ ಏನು ಅಷ್ಟು ಫೋರ್ಸಬಲಿ ನಾನು ಮಾಡಕ್ ನನ್ಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಇದ್ದಾಗ ನನ್ ಮನಸ್ಫೂರ್ತಿಯಾಗಿ ವ್ಲಾಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಏನಾದ್ರೂ ಡಿಫ್ರೆಂಟ್ ಇದ್ದಾಗೆ ನಾನು ವ್ಲಾಗ್ಸ್ ನ ಮಾಡ್ತೀನಿ. ಡೈಲಿ ಲೈಫ್ ಅಲ್ಲಿ ಕೂಡ ಏನಾದ್ರು ಚೇಂಜಸ್ ಇದ್ರೂ ಖಂಡಿತವಾಗ್ಲೂ ಅದನ್ನ ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ನನಗೂ ಕೂಡ ಇಷ್ಟನೇ. ಅದೇ ಸೇಮ್ ರೊಟೀನ್, ಅದೇ ಎದ್ದೇಳೋದು, ಅದೇ ಸೇಮ್ ರೊಟೀನ್ ಇದ್ದಾಗ ಮತ್ತೆ ಅದನ್ನೇ ಏನ್ ಶೂಟ್ ಮಾಡೋದು ಅಂತ ಅನ್ಸುತ್ತೆ. ಸೊ ಅದರಿಂದ ಸ್ವಲ್ಪ ವ್ಲಾಗ್ಸ್ ಕಡಿಮೆ ಆಗಿದೆ ಅಷ್ಟೇ. ಸೊ ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಎಲ್ಲ ಮಿಕ್ಸ್ಡ್ ಎಲ್ಲ ಸೇರಿಸಿ ತೋರಿಸಿದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಏನೇನಾಯ್ತು ಏನೇನಂತೇಳಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ನಾವಿವತ್ತು ರಾಯರ್ ಮಠಕ್ಕೆ ಹೋಗ್ತಾ ಇದೀವಿ. ನಮ್ಗೆ ತುಂಬಾ ದಿನದಿಂದ ಆಸೆ ಇತ್ತು ಇಲ್ಲಿ ಯಾವ ತರ ಇದೆ ನೋಡ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಸ್ವಲ್ಪ ದೂರ ಇದೆ, ಹೋಗೋದಕ್ಕೆ ಆಗಿರ್ಲಿಲ್ಲ, ಈ ಕರೋನಾ ಇಲ್ಲ ಇದ್ರಿಂದ ನಮ್ಗೆ ಹೋಗಕ್ ಆಗಿರ್ಲಿಲ್ಲ. ಲಾಸ್ಟ್ ವೀಕೆಂಡೇ ಹೋಗೋಣ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ವೀಕೆಂಡ್ ಏಕಾದಶಿ ಇತ್ತು, ಸೊ ಟೆಂಪಲ್ ಈವ್ನಿಂಗ್ ಓಪನ್ ಇರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತು ಕೊನೆಗೂ ಕಾಲ ಕೂಡ ಬಂದಿದೆ ರಾಯರ್ನ ದರ್ಶನ ಮಾಡೋದಕ್ಕೆ. ಸ್ವಲ್ಪ ರಾಯರ್ ಅಂದ್ರೆ ನಮ್ಗೆ ಹೆಚ್ಚು ಪ್ರೀತಿ. ಯಾಕೆ ಅಂತಂದ್ರೆ, ಬಳ್ಳಾರಿಯಲ್ಲಿ ಕೂಡ ನಮ್ಮನೆ ಹತ್ರನೇ ರಾಯರ್ ಮಠ ಇದೆ, ಹಾಗೂ ನಮ್ಮೂರು ರಾಯಚೂರು ನಿಮ್ಗೆಲ್ಲ ಗೊತ್ತು, ಪಕ್ಕನೆ ಮಂತ್ರಾಲಯ ಇದೆ. ಸೊ ನಾವು ಹೋದಾಗೆಲ್ಲಾನು ನೋಡ್ಕೊಂಡು ಬರ್ತೀವಿ, ದೇವ್ರ ದರ್ಶನ ಪಡ್ಕೊಂಡು ಬರ್ತೀವಿ. ಸೊ ಇವತ್ತು ತುಂಬಾ ವರ್ಷ, ತುಂಬಾ ಅಲ್ಲ, ಆಲ್ಮೋಸ್ಟ್ 1.5 ಇಯರ್ ಆಯ್ತು ರಾಯರ್ನ ನೋಡೇ ಇಲ್ಲ. ಸೊ ಇವತ್ತು ದರ್ಶನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಯಾವ ತರ ಇದೆ ಮಠ ಏನು ಅನ್ನೋದನ್ನೆಲ್ಲ ನಿಮಗೂ ಕೂಡ ತೋರಿಸ್ತೀನಿ. ಸೊ ನೀವು ಕೂಡ ನನ್ನ ಜೊತೆ ಬನ್ನಿ. ಮುಂಚೆನೆ ಹೇಳ್ದಾಗೆ ಇದೆಲ್ಲಾನು ಒಂದು ಮಿಕ್ಸ್ಡ್ ವ್ಲಾಗು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಇರೋದನ್ನೆಲ್ಲಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡಿದ್ದೀನಿ. ಇವತ್ತು ನಾವು ರಾಯರ್ ಮಠಕ್ಕೆ ಹೋಗ್ತಾ ಇರೋದು ಕೂಡ ಒಂದು ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀವಿ. ಅದು ಏನು ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಇಲ್ಲಿ ರಾಯರ್ ಮಠ ತುಂಬಾ ದೂರ ಇದೆ, ನಮಗೆ ಹೋಗ್ತಾ ಇರಬೇಕಾದ್ರೆ ಒಂದೆರಡು ಚಿಕ್ಕ ಹಳ್ಳಿಗಳು ಕೂಡ ಸಿಗುತ್ತೆ. ಸೊ ಇಲ್ಲಿ ಹಳ್ಳಿ ಯಾವ ಥರ ಇದೆ ಅನ್ನೋದನ್ನೆಲ್ಲ ನಿಮಗೆ ಒಂದು ಚಿತ್ರಣ ತೋರಿಸೋಣ ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ನಮಗೆ ಹೋಗ್ತಾ ಇರಬೇಕಾದ್ರೆ ಬಾಳೆ ತೋಟ, ಮಾವಿನ ತೋಟ ಎಲ್ಲನೂ ನೋಡೋದಕ್ಕೆ ಸಿಕ್ತು. ಹಾಗೆ ಇವಾಗ ಇಲ್ಲಿ ಕೂಡ ಮಾವಿನ ಸೀಸನ್ನೇ. ಸೊ ಅದಕ್ಕೆ ಇಲ್ಲೇ ಬೆಳೆದಿರುವಂಥ ಹಣ್ಣು ಇಲ್ಲಿ ತೊಗೊಂಡು ಬಂದು ಮಾರ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಊರಿಂದ ಆಚೆ ತುಂಬಾ ಕಡಿಮೆ ರೇಟಿಗಿತ್ತು. ಅಲ್ಲಿ ನೋಡ್ಬೋದು ನೀವು, 5 ಕೆಜಿಗೆ 20 ರಿಂಗೇಟ್ ಅಂತಂದರೆ ತುಂಬಾ ಕಡಿಮೆ ಹಣ್ಣಿನ ಬೆಲೆ. ಆದರೆ ನಾವು ನಿಲ್ಸಿ ಎಲ್ಲ ಏನೋ ತೊಗೊಳಕ್ಕಾಗಲಿಲ್ಲ. ನಮಗೂ ಕಾರ್ ಡ್ರೈವರ್ ಹೇಳ್ತಾ ಇದ್ರು ಇಲ್ಲಿ ತುಂಬ ವೆರೈಟೀಸ್ ಆಫ್ ಮಾವಿನ ಹಣ್ಣು ಕೂಡ ಸಿಗುತ್ತೆ, ತುಂಬ ಸ್ವೀಟ್ ಆಗಿ ಇರುತ್ತೆ ಅಂತ ಹೇಳಿ. ಅವರ್ ಲಾಂಗ್ ಜರ್ನಿ, ಇವಾಗ ನಾವು ದೇವಸ್ಥಾನ ಹತ್ರ ಬಂದಿದೀವಿ. ಇದು ಔಟ್ಸೈಡ್ ಆಫ್ ದ KL ಇದೆ. ನಮ್ಮ ಮನೆಯಿಂದ ಈ ದೇವಸ್ಥಾನಕ್ಕೆ 2 ತಾಸು ಟೈಮ್ ಆಗುತ್ತೆ ಕಾರಲ್ಲಿ ಹೋಗೋದಕ್ಕೆ. ತುಂಬಾ ದೂರ ಇದೆ ನಮಗೆ ಇದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಇದೆಲ್ಲನೂ ಒಂದು ಓಲ್ಡ್ ವಿಲೇಜ್ ಥರ ಕಾಣಿಸುತ್ತೆ, ಅಂದರೆ ಹಳೆ ಮಲೇಷ್ಯಾ ಥರ ಇದೆ ನೋಡೋದಕ್ಕೆ ಕೂಡ. ಹಾಗೆ ಇಲ್ಲೆಲ್ಲ ಹಂಚಿನ ಮನೆಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಒಂಥರ ಒಳಗಡೆ ಇದೆ, ತುಂಬ ಸೈಲೆಂಟ್ ಪ್ಲೇಸಲ್ಲಿ ಈ ದೇವಸ್ಥಾನ ಇದೆ. ಹಾಗೆ ಇಲ್ಲಿನೇ ಅಂದರೆ ಕೌಲಾಲಂಪುರ್ ಸುತ್ತಮುತ್ತಲೇ ಒಂದು 4-5 ಬ್ರ್ಯಾಂಚಸ್ ಇದ್ದಾವೆ, ಎಲ್ಲವೂ ನಮ್ಮ ಮನೆಯಿಂದ ಅಷ್ಟೇ ದೂರ ಆಗ್ತಾ ಇತ್ತು.
ಓಕೆ ನಾವು ಈ ಒಂದು ಪ್ಲೇಸ್ಗೆ ಹೋದ್ವಿ ನಾನು ನಿಮಗೆ ಹೇಳಿದ್ದೆ ಒಂದು ಉದ್ದೇಶಕ್ಕಾಗಿ ನಾವು ಇದು ಈ ಟೆಂಪಲ್ಗೆ ಬಂದಿದ್ದೀವಿ ಅಂತ ಹೇಳಿ ಏನು ಆ ಉದ್ದೇಶ ಅಂತಂದರೆ ರಾಮನವಮಿ ಆದಮೇಲೆ ನಮ್ಮ ಮಾವ ಅವರ ಶ್ರಾದ್ದ ಇತ್ತು ಸೊ ಅದಕ್ಕೆ ಇಲ್ಲಿ ಮಾಡ್ತಾರೇನೋ ಅಂತ ಕೇಳೋದಕ್ಕೆ ನಾವು ಹೋಗಿದ್ವಿ ಹಾಗೆ ದರ್ಶನವೂ ಆಗುತ್ತೆ ಅದರ ಬಗ್ಗೆ ವಿಚಾರಿಸ್ದಂಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಸೊ ಹೋಗಿದ ತಕ್ಷಣವೇ ನಮಗೆ ಗಣಪತಿ ದೇವರು ನೋಡೋಕ್ಕೆ ಸಿಗ್ತಾರೆ ಹಾಗೆ ಇದೊಂದು ಚಿಕ್ಕದೇ ಇದೆ ಒಂದು ದೇವಸ್ಥಾನ ಮಂದಿರ ಇದೆ ಹಾಗೆ ಒಂದು ಅಡುಗೆ ಮನೆ ಮತ್ತು ಎರಡು ರೂಮ್ಸ್ ಥರ ಮಾಡ್ಕೊಂಡಿದ್ದಾರೆ ಇದು ಬಂದು ಗುರುವಾರ ಅಷ್ಟೇ ಈವ್ನಿಂಗ್ ತೆಗೆದಿರ್ತಾರಂತೆ ಉಳಿಕಿದ ದಿವಸ ಎಲ್ಲ ಬೆಳಗ್ಗೆ ಅಭಿಷೇಕ ಎಲ್ಲನೂ ನಾರ್ಮಲ್ ಆಗಿನೇ ಮಾಡ್ತಾರೆ ಮಂತ್ರಾಲಯದಲ್ಲಿ ಹೇಗೆ ರಾಯರ ಎದುರಿಗೇನೆ ಹನುಮಾನ್ ದೇವರು ಇದ್ದಾರೆ ನೋಡಿ ಅದೇ ಥರ ಇಲ್ಲಿನೂ ಇತ್ತು ಸೊ ಇದು ಹನುಮಾನ್ ದೇವರು ನಾವು ಹೋದಾಗೆ ಜಸ್ಟೇ ದೇವಸ್ಥಾನದ ಬಾಗಿಲನ್ನ ತೆಗೆದ್ರು ಜಸ್ಟ್ ಇಲ್ಲಿ ಗುರುವಾರ ಎಲ್ಲರೂ ಸೇರಿಬಿಟ್ಟು ಧ್ಯಾನ ಅದೆಲ್ಲನೂ ಮಾಡ್ತಾರೆ ಸೊ ರಾಯರ ದರ್ಶನವನ್ನು ನೀವು ಕೂಡ ಮಾಡ್ಬೋದು ಇಲ್ಲಿ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲನೂ ನಡೀತಾ ಇರುತ್ತಂತೆ ಈವ್ನಿಂಗ್ ಟೈಮಲ್ಲಿ ಸೊ ಅಲ್ಲಿಂದ ನಾವು ಹೊರಟುಬಿಟ್ವಿ ಇನ್ನು ಇದು ಬಂದು ಉಗಾದಿ ಹಬ್ಬದ ಶಾಪಿಂಗು ನಾನು ಉಗಾದಿ ಹಬ್ಬ ಇನ್ನು ಒನ್ ವೀಕ್ ಇದೆ ಅನ್ನುವಾಗ ಸಾರಿ ಎಲ್ಲನೂ ಪರ್ಚೇಸ್ ಮಾಡಿದ್ದು ಇವತ್ತು ನಾವು ಬಂದಿರುವಂಥ ಏರಿಯಾ ಬಂದು ಮಸೀದ್ ಜಮೇಕ್ ಇಂಡಿಯಾಗೆ ಬಂದಿದ್ದೀವಿ ಈ ಒಂದು ನಲ್ಲಿ ಶಾಪು ನಮಗೆ ಬೈ ಮಿಸ್ಟೇಕ್ ಆಗಿ ಸಿಕ್ಕಿರೋದು ನಾವು ಹಾಗೆ ಒಂದು ಟೈಮು ಹೋಗ್ತಾ ಇರಬೇಕಾದ್ರೆ ನನಗೆ ಇದು ನಲ್ಲಿ ಶಾಪ್ನ ನಾನು ನೋಡಿದ್ದೆ ಇದು ಶಾಪ್ ಎಲ್ಲ ನೋಡಿದ್ದೀನಿ ನೋಡಿದ್ದೀನಿ ಅಂತ ಈ ಒಂದು ನೇಮ್ ಅನ್ನಿಸ್ತಾ ಇತ್ತು ಆದರೆ ಆಮೇಲೆ ನನಗೆ ತುಂಬ ಯೋಚನೆ ಮಾಡಿದ್ಮೇಲೆ ಗೊತ್ತಾಯಿತು ಬೆಂಗಳೂರಲ್ಲಿ ಕೂಡ ನಲ್ಲಿ ಸಿಲ್ಕ್ಸ್ ಅಂತ ಇದೆ ಅಲ್ವಾ ಅಂತ ಹೇಳಿ ಸೊ ಅದೇ ಬ್ರ್ಯಾಂಚು ಇಲ್ಲಿ ಇರ್ಬೋದೇನೋ ಅಂತ ಅಂದ್ಕೊಂಡು ನಾವು ನೋಡೋಕ್ಕೆ ಬಂದಿರೋದು ನಮಗೆ ಲಿಟ್ಲ್ ಇಂಡಿಯಾದಲ್ಲಿ ಎಲ್ಲನೂ ಸಿಗುತ್ತೆ ಸ್ಯಾರಿ ಅದು ಇದು ಆದರೆ ನನಗಷ್ಟು ಇಷ್ಟ ಆಗೋದಿಲ್ಲ ಅಲ್ಲಿ ಕ್ವಾಲಿಟಿನೂ ಏನಷ್ಟು ಇರೋದಿಲ್ಲ ಆದರೆ ಅದು ಡಿಸೈನ್ ಕೂಡ ನಮ್ಗೆ ಏನಷ್ಟೇನು ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾನು ಅಲ್ಲಿ ಇಂಡಿಯನ್ ವೇರ್ಸ್ ಏನೂ ತೊಗೊಳ್ಳೋದಿಲ್ಲ ಸೊ ಅದಕ್ಕೆ ಇಲ್ಲಿ ನೋಡೋಣ ಈ ಹಬ್ಬಕ್ಕೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ನಲಿ ಸಿಲ್ಕ್ಸಲ್ಲಿ ಸಿಗೋದು ನಮಗೆ ಎರಡೇ ಥರದ ಸೀರೆಗಳು ಸಿಗ್ತವೆ ಒಂದು ಕಾಟನ್ ಸ್ಯಾರೀಸು ಮತ್ತು ಕಾಂಜಿವರಂ ಸ್ಯಾರೀಸು ಸಿಗ್ತವೆ ರೇಟ್ ವೈಸು ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ ಮತ್ತೆ ಡಿಸೈನರ್ ಸ್ಯಾರೀಸು ಫ್ಯಾನ್ಸಿ ಸ್ಯಾರೀಸು ಎಲ್ಲ ಏನೂ ಸಿಗೋದಿಲ್ಲ ನಾವೇನಾದ್ರು ತೊಗೊಳೋ ಹಾಗಿದ್ದಂದರೆ ಇವೆರಡು ವೆರೈಟಿಯಲ್ಲಿನೇ ತೊಗೊಳ್ಬೇಕು ಅದರಲ್ಲೂ ಕಾಂಜಿವರಂ ಸ್ಯಾರೀಸು ತುಂಬಾ ಕಾಸ್ಟ್ಲಿ ಇದೆ ನಾನು ತೊಗೊಂಡಿರೋದು ಕಾಟನ್ ಸ್ಯಾರಿ ನೋಡ್ಬೋದು ತುಂಬ ಸಿಂಪಲ್ಲಾಗಿದೆ ಸಿಂಪಲ್ ಡಿಸೈನು ಸಿಂಪಲ್ ಸ್ಯಾರಿ ಸ್ಯಾರಿದಂತೂ ಕತೆ ಮುಗೀತು ಇನ್ನು ಬ್ಲೌಸ್ದು ಅವ್ರನ್ನೇ ವಿಚಾರಿಸಿದೆ ನಾನು ಬ್ಲೌಸ್ ಎಲ್ಲಿ ಕೊಡೋದು ಯಾರು ಹೊಲಿತಾರೆ ಅಂತ ಹೇಳಿ ಅಲ್ಲೇ ನಲಿ ಪಕ್ಕಕ್ಕೇ ಒಂದು ಇದೆ ಕುಮಾರ್ ಟೈಲರಿಂಗ್ ಅಂತ ಹೇಳಿ ಅವರು ಇಲ್ಲೇ ಹೇಳಿದ್ರು ಇಲ್ಲಿ ಚೆನ್ನಾಗಿ ಹೊಲಿತಾರೆ ಅಂತ ಹೇಳಿ ಸೊ ನಾನು ಇಲ್ಲೇ ಕೊಟ್ಟೆ ಅದಾದಮೇಲೆ ನೆಕ್ಸ್ಟು ನನಗೆ ಅಪ್ಪಮ್ ತಿನ್ನಬೇಕು ಅಂತೇಳಿ ತುಂಬ ಅನ್ನಿಸ್ತಾ ಇತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಯಾವುದೋ ಒಂದು ವಿಡಿಯೋನ ನೋಡಿದ್ದೆ ಆವಾಗಿಂದ ನನಗೆ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಸಂಗೀತ ರೆಸ್ಟೋರೆಂಟ್ ಇದು ನನಗೆ ಅಪ್ಪಮ್ಮ ಅಷ್ಟೇನು ಡಿಫ್ರೆಂಟ್ ಅನಿಸಿಲ್ಲ ದೋಸೆ ಥರನೇ ಅನ್ನಿಸ್ತು ನನಗೆ ಅವ್ರ ಆ ಥರ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಏನೋ ಡಿಫ್ರೆಂಟ್ ಆಗಿರೋದೋ ಕೂಡ ನನಗೆ ಗೊತ್ತಿಲ್ಲ ಬಟ್ ಆದರೆ ದೋಸೆ ಥರನೇ ನನಗೆ ಅನಿಸಿದ್ದು ಅಷ್ಟೇನೂ ಡಿಫ್ರೆನ್ಸ್ ಅನಿಸ್ಲಿಲ್ಲ ನನಗೆ ಇದು ನಾನು ಬ್ಲೌಸ್ನ ಇಸ್ಕೊಂಡು ಬರೋಕ್ಕೆ ಹೋಗುವಾಗ ಹಬ್ಬ ಟ್ಯೂಸ್ಡೇ ಇತ್ತಲ್ವ ಸೊ ಇದು ನಾನು ಸ್ಯಾಟರ್ಡೇ ಹೋಗ್ತಾ ಇರೋದು ಇಸ್ಕೊಂಡು ಬರೋಣ ಅಂತ ಹೇಳಿ ಈ ಕಾರು ನನಗೇನೋ ಸ್ಪೆಷಲ್ ಅನಿಸ್ತು ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಿಮಗೆ ಮುಂದೆ ಗ್ಲಾಸಸ್ ಇಟ್ಟಿದ್ದಾರೆ ನೋಡಿ ಸಿಕ್ಸು ಅದು ಬಂದು ಅದು ಮೇಲ್ಗಡೆ ಕಾರ್ ಟಾಪ್ಗೆ ಲೈಟ್ ಎಲ್ಲ ಕಾಣ್ತಾ ಇದೆ ನೋಡಿ ಈ ಗ್ಲಾಸಿಂದ ಅಲ್ಲಿ ಮೇಲೆ ನಮಗೆ ಲೈಟ್ ಎಲ್ಲ ಕಾಣಿಸ್ತಾ ಇರೋದು ಹಾಗೆ ಅಲ್ಲಿ ಕಾರ್ದು ಮುಂದೆ ಸಿಸ್ಟಮ್ ಕೂಡ ಅಷ್ಟೇ ಸೌಂಡ್ ಸಿಸ್ಟಮ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು ಈ ಕಾರ್ದು ಹಾಗೆ ಅದು ಇದೆ ಅಲ್ವಾ ಇದರಲ್ಲಿ ನಾವು ಡ್ರಿಂಕ್ಸ್ನ ಕೂಡ ಮಾಡ್ಬೋದಂತೆ ಅವ್ರ ಅಮ್ಮನ ಕೇಳ್ತಾ ಇದ್ರು ಡ್ರಿಂಕ್ಸ್ ಮಾಡ್ತೀರಾ ನೀವು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ನಿಮಗೆ ಕಲರ್ ಕಲರ್ ಕಾಣಿಸ್ತಾ ಇದೆ ನೋಡಿ ಅದು ಕಲರ್ ಕಲರ್ ಕಾಣಿಸ್ತಾ ಇರೋದೆ ನಿಮಗೆ ಟಾಪಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇರೋದು ಅವೆರಡು ಬಲ್ಪಿಂದ ಏನೋ ಡಿಫ್ರೆಂಟ್ ಆಗಿತ್ತು ಈ ಒಂದು ಕಾರು ನಿಮ್ಮ ಹತ್ರನೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಸೊ ಆಗಲೇ ಬ್ಲೌಸ್ ಕೂಡ ರೆಡಿ ಆಗಿತ್ತು ಆ್ಯಕ್ಚುಲಿ 3 ಡೇಸಲ್ಲಿನೇ ಬ್ಲೌಸ್ ರೆಡಿ ಮಾಡಿದರು ಅವರು ಫೋನ್ ಮಾಡಿದರು ಇಸ್ಕೊಂಡು ಹೋಗಿ ಅಂತ ಹೇಳಿ ಆದರೆ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ ಬ್ಲೌಸ್ ಚೆನ್ನಾಗೇ ಹೊಲಿದಿದ್ದಾರೆ ಆದರೆ ತುಂಬ ಏನು ಡಿಸೈನ್ ಏನು ಮಾಡಿಲ್ಲ ಜಸ್ಟ್ ರೌಂಡ್ ನೆಕ್ಕಾಗಿ ಇಟ್ಟಿದ್ದಾರೆ ಅಷ್ಟೇ ಅವರು ನನಗೆ ತೋರಿಸಿದ್ದು ಡಿಸೈನ್ಸ್ ಕೂಡ ನನಗೆ ಏನಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ಸಿಂಪಲ್ಲಾಗಿ ನಾನು ರೌಂಡ್ ನೆಕ್ನೇ ಇಡಿಸಿದ್ದೀನಿ ನನ್ನ ಶಾಪಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಸುಮಂತ್ ಅವರ ಡ್ರೆಸ್ ನೋಡೋಣ ಅಂತ ಹೇಳಿ ಹೋಗಿದ್ವಿ
ಇವ್ರದ್ದೇನು ಇಲ್ಲ, ಜಸ್ಟ್ ಮಾಲಲ್ಲಿ ಯೂನಿಕ್ಲೋ ಶಾಪ್ಗೆ ಹೋಗಿರೋದು ನಾವು. ಇವರು ಹೋಗಿದ ತಕ್ಷಣ ಒಂದು 15 ನಿಮಿಷದಲ್ಲಿ ಟಕ ಟಕ್ ಅಂತೇಳಿ ಹುಡುಕ್ಬಿಟ್ರು ಡ್ರೆಸ್ನ. ಅದೇ ಹೆಣ್ಮಕ್ಳಾದರೆ ಅದನ್ನು ಹಿಡ್ಕೊಂಡು ಪ್ಯಾಟ್ರನ್ನು ಕಲರು ಡಿಸೈನು ಅಂತ ಹೇಳಿ ಒಂದು ತಾಸು ಗಟ್ಟಲೆ ಹುಡುಕ್ತೀವಿ ಒಂದು 10 ಹಿಡ್ಕೊಂಡು. ಆದರೆ ಇವರು ಪಟಾಪಟ್ ಒಂದಿಷ್ಟ ಆಗಿಬಿಡ್ತು. ಈ ಗೊಂಬೆಗಿದೆ ನೋಡಿ, ಇದೇ ಕಾಂಬಿನೇಷನ್ ಅವ್ರು ತೊಗೊಂಡಿರೋದು, ಅದೇ ಶರ್ಟು ಅದೇ ಪ್ಯಾಂಟು, ಒಳಗಿರೋಂಥ ಟಿ ಶರ್ಟಿನೂ ತೊಗೊಂಡಿಲ್ಲ. ಇಲ್ಲಿ ಇವಾಗ ಯೂನಿಕ್ಲೋಲೆಲ್ಲನೂ ನಾವು ಟ್ರಯಲ್ ಮಾಡಿ ನೋಡ್ಬೋದು. ನಾವು ಟ್ರಯಲ್ ಮಾಡಿ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ಬಿಟ್ರು, ಪಟಾಪಟ್ ಮುಗೀತು. ಗಂಡು ಮಕ್ಕಳೇ ಹಾಗೆ, ನಾವು ಹೆಣ್ಮಕ್ಳು ಸ್ವಲ್ಪ ನಿಧಾನ ತೊಗೊಳ್ಳೋದು, ನಮಗೆ ಟೈಮ್ ಜಾಸ್ತಿ ಬೇಕಾಗತ್ತೆ. ನಿಮ್ಮನೇಲಿ ಯಾರು ಜಲ್ದಿ ತೊಗೊಳ್ತಾರೆ ಅನ್ನೋದನ್ನು ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನೀವು ಅಥವಾ ನಿಮ್ಮ ಹಸ್ಬೆಂಡು ಯಾರು ತುಂಬ ನೋಡಿಬಿಟ್ಟು ತೊಗೊಳ್ತೀರಿ, ಯಾರು ಪಟಾಪಟ್ ಅಂತ ಹೇಳಿ ತೊಗೊಳ್ತೀರಿ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಸ್ ಯೂಶ್ವಲ್ ಎಲ್ಲ ಶಾಪಿಂಗ್ ಮುಗಿದ ಮೇಲೆ ಎಳ್ನೀರನ್ನ ಕುಡಿತಾ ಇದ್ದೀವಿ. ಆದರೆ ಇಲ್ಲಿ ಎಳ್ನೀರ್ ಶಾಪ್ನ ಯಾಕೆ ತೋರಿಸ್ತಾ ಇದ್ದೀನಿ ಅನ್ನೋದನ್ನು ನೀವೇ ನೋಡಿ. ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ, ಇವರು ನಮ್ಮ ಕನ್ನಡದವರೇ, ನಮ್ಮ ಕನ್ನಡ ನಾವಿಬ್ರು ಮಾತಾಡೋದು ನೋಡಿ, ಅವರು ನಾನು ಕನ್ನಡದವನು, ಇಲ್ಲಿ ಬಂದು 12 ಇಯರ್ಸ್ ಆಯಿತು ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ಅವ್ರ ಜೊತೆ ಮಾತಾಡಿರೋವಂಥದ್ದನ್ನು ಕೂಡ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಮಿಕ್ಸ್ಡ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಲವ್ ಯು ಆಲ್.